ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಅಗಡಿ ತೋಟದ ಪಾರ್ಟ್ ಟೂನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಲಂಚಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಲಂಚ್ಗೆ ನೋಡ್ಬೋದು, ತಟ್ಟೆಲಿ ತಟ್ಟೆ ಮೇಲೆ ನಮಗೆ ಎಲೆಗಳನ್ನ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಫಸ್ಟು ನೀಡ್ತಾ ಇದ್ದು ಮೊಸರು ಮೆಣಸಿನ್ಕಾಯಿ, ಅದರ ಜೊತೆಗೆ ಸೌತೆಕಾಯಿ ಮತ್ತು ಕ್ಯಾರೆಟ್, ಈರುಳ್ಳಿ ಗಣಿ. ಸೊ ನೀವು ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತಿರಲ್ವ, ಅದೇನೆ. ಸೊ ನನಗೆ ಅಮ್ಮನ ಮನೇಲಿ ಯಾವ ಥರ ಫುಡ್ ಸಿಗುತ್ತೋ ಇಲ್ಲಿ ಸೇಮ್ ವೇಲೇ ಇದೆ. ಸೊ ನಾವು ಅಮ್ಮನ ಮನೆ ಸೈಡಲ್ಲಿ ಇದೇ ಥರನೇ ಫುಡ್ಡನ್ನು ಪ್ರಿಫರ್ ಮಾಡೋದು. ಮೂಲಂಗಿ ಗೊಜ್ಜನ್ನು ಮಾಡಿದ್ದಾರೆ. ಸೊ ಏನಿಲ್ಲ, ಮೂಲಂಗಿನ ಮತ್ತು ಹಸಿದನ ಸೊಪ್ಪು ಮೂಲಂಗಿನ ಹೆಚ್ಚಿದ್ದಾರೆ ಅಷ್ಟೇ. ಅದ್ರ ಜೊತೆಗೆ ಬೆಣ್ಣೆ ಮತ್ತು ಮೆಂತ್ಯ ಚಟ್ನಿ ಮತ್ತು ಉಪ್ಪಿನಕಾಯಿ. ಇವಾಗ ಪುಡಿ ಚಟ್ನಿ ಮೊಸರನ್ನು ಹಾಕ್ತಾಯಿದ್ರೆ. ಸೊ ಇದು ಶೇಂಗಾ ಪುಡಿ ಚಟ್ನಿ. ಸೊ ತುಂಬ ಚೆನ್ನಾಗಿರುತ್ತೆ ಮೊಸರು ಶೇಂಗಾ ಪುಡಿ ಚಟ್ನಿ ಕಾಂಬಿನೇಷನ್ನು. ಸೊ ನೆಕ್ಸ್ಟ್ ಬಂದುಬಿಟ್ರೆ ನಮಗಿಲ್ಲಿ ಪಲ್ಯಗಳನ್ನ ಬಡಿಸ್ತಾರೆ. ಸೊ ಅಲ್ಲಿ ನೋಡ್ಬೋದು ನೀವು ಮೊಳಕೆ ಹೆಸರು ಕಾಳಿನ ಪಲ್ಯನ ಹಾಕಿದ್ರು. ಸೊ ಎಷ್ಟಾದರೂ ತಿನ್ಬೋದು, ಎಲ್ಲ ಕೂಡ ಎಮ್ಮಿಯಾಗಿರುತ್ತೆ ಟೇಸ್ಟು. ಮತ್ತು ಇಲ್ಲಿ ನೋಡ್ಬೋದು ನೀವು ಬದನೆಕಾಯಿ ಪಲ್ಯನ ಹಾಕ್ತಾ ಇದ್ದಾರೆ. ಸೊ ಬದನೆಕಾಯಿ ಪಲ್ಯ ಎರಡು ಮೂರು ಥರದ ವೆರೈಟಿ ಪಲ್ಯ. ಸೊ ಇದು ನೋಡ್ಬೋದು ನೀವು ಸೌತೆಕಾಯಿ ಬಣ್ಣ ಸೌತೆಕಾಯಿ ಪಲ್ಯನ ಹಾಕಿದ್ದಾರೆ. ಅದು ಕಡಲೆ ಹಿಟ್ಟಿನ ಜುಮ್ಕ ಮತ್ತು ಅದರ ಜೊತೆಗೆ ಕಡಲೆ ಹಿಟ್ಟಿನ ಜುಮ್ಕನ್ನು ಕೂಡ ಹಾಕಿದ್ರು. ಸೊ ಅದು ಕೂಡ ಒಂದು ಚೆನ್ನಾಗಿತ್ತು. ಇದು ಅಂದರೆ ಅಕ್ಕಿ ಪಾಯಸ, ಅಕ್ಕಿ ಪಾಯಸನೂ ಕೂಡ ಸಕ್ಕ ಟೇಸ್ಟಿಯಾಗಿತ್ತು. ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ರೆ ನಾವು ಎಷ್ಟಾದರೂ ಹಾಕ್ಸ್ಕೊಂಡು ತಿನ್ಬೋದು. ಈಗ ರೊಟ್ಟಿ ಚಪಾತಿ ವೆರೈಟೀಸಲ್ಲಿ ಬಂದರೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಇಷ್ಟನ್ನು ಹಾಕಿದ್ರು ನಮಗೆ. ಸೊ ಇಷ್ಟು ತಿನ್ನೋಷ್ಟೊತ್ತಿಗೆ ನಮಗೆ ಫುಲ್ಲಿ ಅಂದರೆ ಫುಲ್ಲು ಹೊಟ್ಟೆ ಫುಲ್ಲಾಗಿತ್ತು. ಸೊ ಇನ್ನೂ ಒಂದ್ಸಾರಿ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ಏನೇನು ವೆರೈಟೀಸ್ ಆಫ್ ಫುಡ್ಡು ನಮಗೆ ಹಾಕಿದ್ರು ಅಂತ ಹೇಳ್ಬಿಟ್ಟು. ಸೊ ಎಲ್ಲಾನು ಕೂಡ ಸಖತ್ ಎಮ್ಮಿಯಾಗಿರುತ್ತೆ ಮತ್ತು ನಾವು ಎಷ್ಟಾದರೂ ಹಾಕ್ಸ್ಕೊಬೋದು. ಹೋಗ್ಬಿಟ್ಟು ಮಧ್ಯಾಹ್ನ ಒಂದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಮೂರುವರೆ ನಾಲ್ಕು ಗಂಟೆವರೆಗೂ ಫುಡ್ ಇರುತ್ತೆ. ಸೊ ಅಲ್ಲಿವರೆಗೂ ನಾವು ಊಟ ಮಾಡ್ಬೋದು. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಟೈಮಿಂಗ್ಸನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ನೋಡ್ಕೊಂಡ್ಬಿಟ್ಟು ನೀವು ಟೈಮಿಂಗ್ಸಲ್ಲಿ ಹೋಗ್ಬಿಟ್ಟು ಆಯಾ ಫುಡ್ಡನ್ನು ನೀವು ತಿನ್ಬೋದು. ಸೊ ಇದಾದಮೇಲೆ ಇನ್ನೂ ಫುಡ್ ಇದೆ, ನಮ್ಗೆ ಇಷ್ಟಕ್ಕೆ ಸಾಕಾಯಿತು, ಬಟ್ ನಾವು ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಟೇಸ್ಟನ್ನು ನೋಡಿದ್ವಿ. ಇದು ನೋಡಿದ್ರೆ ನೀವು ಗಾರ್ಗೆ ಅಂತ ಹೇಳ್ತಾರಲ್ವ, ಸೊ ಹೆಣ್ಮಣ್ಕ ಅಂತ ಹೇಳ್ತಾರೆ ಕೆಲವೊಬ್ಬರು ಆ ಥರದ್ದು. ಮತ್ತು ಮಾಲ್ದಿ, ನಮ್ಮ ಸೈಡವರಾದರೆ ಮಾಲ್ದಿ ಗೊತ್ತಿರುತ್ತೆ, ಉತ್ತರ ಕರ್ನಾಟಕ ಸೈಡವರಾದರೆ ಗೊತ್ತಿರುತ್ತೆ. ಸೊ ಇಲ್ಲಿ ಮಲೆನಾಡು ಕಡೆ ಗೊತ್ತಿಲ್ಲ ಮಾಲ್ದಿ. ಅದ್ರ ಜೊತೆಗೆ ಹಾಲು, ಹಾಲು ಕೂಡ ಇಲ್ಲೇ ದನಗಳಿದೆ ಅನಿಸುತ್ತೆ. ಹಾಲು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಹಪ್ಪಳ ಸಂಡಿಗೆ ಅಂತೆ, ಇದು ಇಲ್ಲಿ ಪಕ್ಕಕ್ಕೆ ಹಾಕ್ತಾ ಇರೋದು ಹಪ್ಪಳದ ಸಂಡಿಗೆ ಅಂತೆ. ಸೊ ಸುಟ್ಟಿರೋದು ಅದನ್ನು ಕೂಡ. ಮತ್ತು ಅದರ ಜೊತೆಗೆ ಇಲ್ಲಿ ನೋಡ್ಬೋದು ಶೇಂಗಾ ಹೋಳಿಗೆನ ಹಾಕ್ತಾ ಇದ್ದಾರೆ. ಶೇಂಗಾ ಹೋಳಿಗೆನೂ ಕೂಡ ಎಮ್ಮಿಯಾಗಿತ್ತು. ಸೊ ನಮಗೆ ನಿಜ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಬಟ್ ಟೇಸ್ಟ್ ನೋಡೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಸ್ಕೊಂಡ್ವಿ. ಶೇಂಗಾ ಹೋಳಿಗೆಗೆ ತುಪ್ಪನ ಹಾಕ್ತಾ ಇದ್ದಾರೆ, ಅಲ್ಲಿ ಪಕ್ಕದಲ್ಲಿ ನೋಡ್ಬೋದು ನೀವು ತುಪ್ಪ. ತುಪ್ಪದ ಜೊತೆಗೆ ಕೋಸಂಬರಿನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಎಲ್ಲನೂ ಕಾಂಬಿನೇಷನ್ ವೈಸ್ ಸಖತ್ತಾಗಿದೆ. ಸೊ ಇನ್ನೂ ಒಂದು ಬ್ಯಾಚ್ ಇದೆ ಊಟದ್ದು. ಸೊ ಇಷ್ಟು ಒಂದು ಸೆಟ್ ಆಯಿತು, ಎರಡು ಸೆಟ್ ಆಯಿತು ಇವಾಗ. ಇಷ್ಟನ್ನು ತಿಂದ್ಬಿಟ್ಟು ಸೊ ನೆಕ್ಸ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು ಬಂದರೆ ಇಲ್ಲಿ ನೋಡ್ಬೋದು ಮೊಸರು ಬುತ್ತಿನ ಹಾಕಿದ್ದಾರೆ. ಇದು ಗ್ರೀನ್ ಕಲರ್ದು ಪುಳಿಯೋಗರೆ ಅಂತೆ. ಸೊ ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿತ್ತು. ಸೊ ಅಷ್ಟು ತಿನ್ನೋದಕ್ಕೂ ಆಗಲಿಲ್ಲ ನಮಗೆ. ಸೊ ಜಸ್ಟ್ ಹಾಗೆ ಟೇಸ್ಟ್ ಮಾಡೋದಷ್ಟೇ, ಊಟ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ತಿಂದುಬಿಟ್ಟಿದ್ದೀವಿ. ಮತ್ತು ಅನ್ನ ರಸಂ ಮಾಡಿದ್ರು. ಸೊ ರಸಮು ಕೂಡ ಅಷ್ಟೇ ಎಮ್ಮಿಯಾಗಿತ್ತು ರಸಮು ಕೂಡ. ಸೊ ಇಷ್ಟು ಫುಡ್ ಐಟಮ್ ಅಂತಲೇ ಹೇಳ್ಬೋದು. ಮತ್ತು ರಸಂ ಜೊತೆಗೆ ಇನ್ನು ಬೋಂಡನೂ ಕೂಡ ಹಾಕಿದರು, ಅನ್ನ ರಸಮ್ಗೆ ಬೋಂಡ. ಸೊ ಯಾವುದಾದ್ರೂ ಅಷ್ಟೇ ಎಷ್ಟಾದರೂ ನಾವು ಹಾಕ್ಕೊಂಡು ತಿನ್ಬೋದಿತ್ತು. ಇಷ್ಟೆಲ್ಲ ತಿಂದ್ಬಿಟ್ಟು ಹಪ್ಪಳನ ಕೊಟ್ಟರು ಎಂಡಲ್ಲಿ. ಸೊ ಇಷ್ಟೆಲ್ಲ ತಿನ್ಕೊಂಡು ಬರ್ತಾ ಇದ್ವಿ ಆಚೆ ನಾವು. ಇಲ್ಲಿ ಒಂದು ಪುಟಾಣಿ ಗುಹೆ ಥರ ಮಾಡಿದ್ದಾರೆ. ಸೊ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತೇಳ್ಬಿಟ್ಟು. ನಮ್ಮ ಪಾಪುರು ಇವಾಗ ಗುಹೆ ಒಳಗಡೆ ಹೋಗಿ ಆಚೆ ಬರ್ತಾ ಇದ್ದಾರೆ. ಸೊ ಆಲ್ರೆಡಿ ಹೋಗಿದ್ದಾರೆ, ಇಲ್ಲಿ ಬರ್ತಾ ಇದ್ದಾರೆ ನೋಡಿ. ಅವ್ರಿಗೆ ಊಟ ಮುಗಿಸ್ಕೊಂಡು ಗುಹೆ ಒಳಗೆ ಆಟ ಆಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮತ್ತೆ ಆಚೆ ಬಂದ್ವಿ ನಾವು. ಸೊ ಗುಹೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಒಳಗಡೆಯಿಂದ ನೀಟಾಗಿ ಬರೋ ಥರ ಮಾಡಿದ್ದಾರೆ, ಮಕ್ಕಳಿಗೆ ಆರಾಮಾಗಿ ಆಟೋಡೋದಕ್ಕೆ ಸ್ವಲ್ಪ ಚೆನ್ನಾಗಿತ್ತು ಇದೊಂದು ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲೆಲ್ಲನೂ ಫುಲ್ಲಿನ ದೋಸೆನೂ ತಿಂತಾ ಇದ್ದಾರೆ, ರೊಟ್ಟಿ ಊಟನೂ ಮಾಡ್ತಾ ಇದ್ದಾರೆ ಕೆಲವೊಬ್ಬರು, ಯಾರ್ಯಾರಿಗೆ ಯಾವ್ದ್ಯಾವ್ದು ಬೇಕೋ ಅದನ್ನು ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಬಂದರೆ ನಾವು ಇವಾಗ ಮಜ್ಜಿಗೆ, ಬಾಳೆಹಣ್ಣು ಮತ್ತು ಎಳೆ ಅಡಿಕೆ ಎಲ್ಲನೂ ಕೊಡ್ತಾರೆ. ಸೊ ಬನ್ನಿ ತೋರಿಸ್ತೀವಿ. ಊಟಕ್ಕೆ ಎರಡೆರಡು ಮೂರು ಕೌಂಟರ್ ಇದೆ. ಸೊ ಹಾಗಾಗಿ ಯಾವುದೇ ಥರದ ಕ್ರೌಡ್ ಅನಿಸೋದಿಲ್ಲ, ಎಷ್ಟು ಜನ ಇದ್ದರೂ ಆರಾಮಾಗಿ ಊಟ ಮಾಡ್ಬೋದು. ಇಲ್ಲಿ ನೋಡ್ಬೋದು ಇಲ್ಲಿ ಫುಡ್ಡನ್ನು ಪ್ರಿಪೇರ್ ಮಾಡೋ ಜಾಗ ಅನಿಸುತ್ತೆ, ಆಮೇಲೆ ಇಲ್ಲಿ ಕೂತು ಊಟ ಮಾಡೋದಕ್ಕೂ ಜಾಗ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಜಾಗ ಇರೋದ್ರಿಂದ ಯಾರಿಗೂ ಜಾಗ ಕ್ರೌಡ್ ಆಗೋದಿಲ್ಲ. ಸೊ ಆ ಥರ ಆರಾಮಾಗಿ ಊಟ ಮಾಡ್ಕೊಂಡು ಬರ್ಬೋದು ನಾವು. ಇಲ್ಲಿ ನೋಡ್ಬೋದು ಎಲ್ಲದಕ್ಕೂ ಅಷ್ಟೇ ಮಣ್ಣಿನ ಮಡಿಕೆಗಳನ್ನ ಯೂಸ್ ಮಾಡಿದ್ದಾರೆ, ಯಾವುದೂ ಕೂಡ
ಮಣ್ಣಿನ ಮಡಕೆ ಇಲ್ಲ ಅನ್ನೋ ಹಾಗೆ ಇಲ್ಲ. ಸೊ ಅಲ್ಲಿ ನೋಡ್ಬೋದು ಮಜ್ಜಿಗೆ ಕೊಡ್ತಾ ಇದ್ದಾರೆ. ಮಜ್ಜಿಗೆನೂ ಕೂಡ ಮಂದು ತುಂಬ ಚೆನ್ನಾಗಿತ್ತು. ಸೊ ಮಜ್ಜಿಗೆನ ಕುಡಿದ್ಬಿಟ್ಟು ನಾವು ಬಂದ್ವಿ. ಸೊ ಎಷ್ಟು ಸಾರಿನಾರು ಹಾಕೊಬೋದು, ಎಷ್ಟು ಬಾಳೆಹಣ್ಣಾರು ತಿನ್ಬೋದು. ಸೊ ಹಾಗಾಗಿ ನಾವು ಕೂಡ ಪಾಪ ಊಟ ಸರಿಯಾಗಿ ಮಾಡಲಿಲ್ಲ, ಅವನು ಬರೀ ಚಪಾತಿ ತಿಂದ. ಮತ್ತು ಯಾಕೋ ಇಷ್ಟ ಆಗಲಿ ಅಂತ ಸೊ ದೋಸೆನೇ ಚೆನ್ನಾಗಿ ತಿಂದ್ಬಿಟ್ಟಿದ್ದ ಅವನು. ಅವು ಅದಕ್ಕೋಸ್ಕರ. ಮತ್ತು ಜ್ಯೂಸ್ ಲಿಕ್ವಿಡ್ ಐಟಮ್ಸ್ ತುಂಬ ಇತ್ತಲ್ವಾ, ಕಲಂಗಡಿ ಹಣ್ಣು ಆಗಿರ್ಬೋದು, ಸಖತ್ತಾಗಿ ಐಟಮ್ಸ್ ಇತ್ತು. ಸೊ ಹಾಗಾಗಿ ಅವನು ಸ್ವಲ್ಪ ಬಾಳೆಹಣ್ಣು ತಿಂತಾ ಇದ್ದಾನೆ ಇವಾಗ. ಅಲ್ಲಿಂದ ಈ ಕಡೆ ಬಂದರೆ ಎಲೆ ಅಡಿಕೆ. ಸೊ ಎಲೆ ಅಡಿಕೆನೂ ಅಜ್ಜಿ ಎಷ್ಟು ನೀಟಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ನಾನು ಫೋಟೋ ತೆಗಿತಿದ್ದೀನಿ, ವಿಡಿಯೋ ತೆಗಿತಿದ್ದೀನಿ ಅಂತ ಎಷ್ಟು ಚೆಂದ ಅಜ್ಜಿ ನನಗೆ ಪೋಸ್ ಕೊಟ್ಟರು ಫೋಟೋಕ್ಕೆ. ಸೊ ಅವ್ರದ್ದು ಫೋಟೋ ಎಂಡಲ್ಲಿ ಕ್ಲಿಕ್ ಹಾಕ್ತೀನಿ ನಾನು. ಎಲೆ ಅಡಿಕೆ ನೀಟಾಗಿ ಅವರು ನಮಗೆ ಪ್ರೆಸೆಂಟೇಷನ್ ಥರ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದುಬಿಟ್ರೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡಿ. ಸಖತ್ತಾಗಿ ತರಸನು ಬಾಯ್. ಪೇಪರ್ ಜಲ್ದಾ ಮ್ಯಾಮ್. ವೈನ್ ಟೂ ತ್ರೀ ಚೋ ಜಾ ವಹಿ ನೋಟಾ ಮೋ ರೈಟ್ ಏಕ್ ದೋ ಬೋ ತೀನ್ ಲೈ ಕರಾ ವೈನ್ ಟೂ ತ್ರೀ ಚೋ ವಹಿ ಆ ಮೋ ರೈಟ್ ಓ ತೀನ್ ವಹಿ ನೋಟ್ ತೀನ್ ಆಯಾ ಸೇಮ್ ನಂಬರ್ ಚೆಕ್ ಕರ ಲಾಸ್ಟ್ ಮೇ ಜಿಕೆ ಅಲ್ಲಿ ಜಾದು ನೋಡ್ಕೊಂಬಂದ್ರಿ ಅಲ್ವಾ. ಸೊ ಆ ಥರದ ಜಾದೂ ಇರುತ್ತೆ. ಅದು ಮಧ್ಯಾಹ್ನದ ಮೇಲೆ ಆಫ್ಟರ್ನೂನ್ ಸೆಕ್ಷನ್ ಒಂಥರ ಮಾಡಿರ್ತಾರೆ, ಮಾರ್ನಿಂಗ್ ಸೆಕ್ಷನ್ ಒಂಥರ ಮಾಡಿರ್ತಾರೆ. ನೆಕ್ಸ್ಟ್ ಅಲ್ಲಿ ಅದೆಲ್ಲ ಆದಮೇಲೆ ಈ ಥರ ಡ್ರೆಸ್ಸನ್ನು ಹಾಕೊಬೋದಿತ್ತು. ನನಗೆ ಯಾಕೋ ಡ್ರೆಸ್ ಹಾಕೋ ಇಂಟ್ರೆಸ್ಟ್ ಇಲ್ಲ, ಸೊ ಹಾಗಾಗಿ ನಾನು ಹಾಕ್ಕೊಳ್ಳಿಲ್ಲ. ಮತ್ತು ಇಲ್ಲಿ ನೋಡ್ಬೋದು ಈ ಥರದ ಕಲೆಕ್ಷನ್ಸ್ ತುಂಬ ಇತ್ತು. ಸೊ ನಾನು ಕೂಡ ಒಂದು ಕಲೆಕ್ಷನ್ ತೊಗೊಂಬಂದಿದ್ದೀನಿ, ಸೊ ಮೆಮೊರಿಯಾಗಿರಲಿ ಅಂತೇಳ್ಬಿಟ್ಟು. ನಾವು ಆಫ್ಟರ್ನೂನು ಎಲ್ಲರೂ ಕೂಡ ಅಲ್ಲಿ ವಾಟರ್ ಡ್ಯಾನ್ಸ್ ಇತ್ತು. ಸೊ ಹಾಗಾಗಿ ವಾಟರ್ ಡ್ಯಾನ್ಸನ್ನು ಮುಗಿಸ್ಬಿಟ್ಟು ಎಲ್ಲ ಡ್ರೆಸ್ ಚೇಂಜ್ ಮಾಡಿದ್ವಿ. ಮತ್ತು ನಾನು ಫೇಸ್ ವಿಡಿಯೋ ಮಾಡಿಲ್ಲ ಅನಿಸುತ್ತೆ ಇದರಲ್ಲಿ. ನಾನು ಮೀಶೋದಲ್ಲಿ ತೊಗೊಂಡಿದ್ದಲ್ವ, ಸೊ ಅದೇ ಡ್ರೆಸ್ಸನ್ನು ವೇರ್ ಮಾಡಿದ್ದೆ. ಇಲ್ಲಿ ಈ ಥರದ ಮನೆಗಳು ತುಂಬ ಇರುತ್ತೆ, ಸೊ ಒಳಗಡೆ ಎಲ್ಲ ಹೋಗಿ ನೋಡ್ಬೋದಿತ್ತು. ಬಟ್ ನಾನು ಹಳ್ಳಿಯಿಂದ ಬಂದಿರೋದ್ರಾಗಿಂದ ಸೊ ನನಗೆ ಇದರಲ್ಲಿ ಯಾವುದು ಹೊಸದು ಅಂತ ಏನು ಅನ್ನಿಸ್ಲಿಲ್ಲ. ಸೊ ಎಲ್ಲದೂ ಕೂಡ ನಾನು ನೋಡಿ ಅನುಭವಿಸಿ ಬಂದಿರೋದೆ. ಸೊ ಹಾಗಾಗಿ ನಾನಲ್ಲೆಲ್ಲ ಒಳಗಡೆ ಏನು ಹೋಗಲಿಲ್ಲ, ಜಸ್ಟ್ ಹಾಗೆ ಮೇಲೆ ಮೇಲೆ ನೋಡ್ತಾ ಬಂದೆ ಅಷ್ಟೇ. ನಾನು ಸಿಟಿಯು ತುಂಬಾ ಸಿಟಿಲೇ ಹುಟ್ಟಿ ಬೆಳೆದವರಾದ್ರೆ ಅವ್ರಿಗೆಲ್ಲ ಇದೆಲ್ಲ ಹೊಸ್ತು. ಬಟ್ ನಾನು ಪಕ್ಕ ಹಳ್ಳಿಲೇ ಬೆಳೆದಿದ್ದರಿಂದ ನನಗೆ ಇದು ಯಾವುದು ಹೊಸ್ದು ಅನಿಸ್ಲಿಲ್ಲ. ಸೊ ಹಾಗಾಗಿ ನಾನೆಲ್ಲನೂ ಒಳಗಡೆ ಎಂಟರ್ ಮಾಡಲಿಲ್ಲ. ನೆಕ್ಸ್ಟ್ ಇವಾಗ ಇಲ್ಲಿ ಇನ್ನೂ ಒಂದು ಸರ್ಕಸ್ ನಡೀತಾ ಇದೆ, ಸೊ ಅದನ್ನು ನೋಡ್ಕೊಂಡು ಬರೋಣ.
बार आप जोरदार ताली हो जाए इनके लिए एक बार। तो इनको जानते हो आप लोग, ये आ गए आपके सामने साउथ के एक और सुपरस्टार अभिनेता बाहुबली को लाने जितना मेरा बजट नहीं है इसलिए इनको लेके आया हूँ बाहु के बली। आज आप सभी ने हॉर्स राइडिंग की है ना, लेकिन आप लोगों ने बहुत ही गलत की है और नेक्स्ट टाइम करो तो ट्राई करना इनके जैसी करने की, ठीक है? तो अभी देखो बाहु के बली की तूफानी हॉर्स राइडिंग। ये हमारे शो का लास्ट आइटम है, इसी के साथ हमारा प्रोग्राम समाप्त होता है। लास्ट ऐश्वर्या का झुमका वो भी राजस्थानी सॉन्ग। ಸೊ ಗೊಂಬೆ ಆಟ ನೋಡಿದ್ರಿ, ಸರ್ಕಸ್ ನೋಡಿದ್ರಿ, ಇಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ. ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಎಲ್ಲಾದರೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸಮಟೈಮ್ಸ್ ಆಗೋದಿಲ್ಲ, ಯಾಕೆ ಅಂತ ಹೇಳಿದ್ರೆ ನಾವೂ ಎಂಜಾಯ್ ಮಾಡಬೇಕಾಗಿರುತ್ತಲ್ವ. ಸೊ ಹಾಗಾಗಿ ನಾನು ಏನಿದೆ ಅಂತ ಹೇಳೋದಕ್ಕೋಸ್ಕರ ಇದನ್ನು ಶೇರ್ ಮಾಡಿದೆ. ಮತ್ತು ಲಾಸ್ಟಲ್ಲಿ ದಾಂಡಿಯಾ ಇರುತ್ತೆ, ಮತ್ತು ಕೊಡಪಾನ ಹೊತ್ಕೊಂಡು ಡ್ಯಾನ್ಸ್ ಮಾಡೋದಿರುತ್ತೆ. ಸೊ ಅದೆಲ್ಲನೂ ಕೂಡ ತುಂಬ ಸ್ಪೆಷಲ್ ಆಗಿತ್ತು, ತುಂಬ ಚೆನ್ನಾಗಿ ಕೂಡ ಇತ್ತು. ಸೊ ಇನ್ನು ಎತ್ತಿನ ಗಾಡಿ ಮಾತ್ರ, ಎತ್ತಿನ ಗಾಡಿ ಕುದುರೆ ಗಾಡಿ ಫುಲ್ ಇರುತ್ತೆ. ಕೆಲವೊಂದು ಮಾತ್ರ ಆಫ್ಟರ್ನೂನ್ ಸೆಕ್ಷನ್, ಮಾರ್ನಿಂಗ್ ಸೆಕ್ಷನ್ ಅಂತ ಮಾಡಿರ್ತಾರೆ. ಸೊ ಹಗ್ಗ ಜಗ್ಗಟ ನಡೀತಾ ಇದೆ ಇಲ್ಲಿ ಬಂದು. ಇವಾಗ ಎಲ್ಲಿ ಎಷ್ಟೋ ತನಕ ಇರುತ್ತೆ ಅಷ್ಟೋ ತನಕನೂ ಎತ್ತಿನ ಗಾಡೀಲಿ ಸವಾರಿನ ಮಾಡಿಸ್ತಾರೆ. ಸೊ ಇದಾದಮೇಲೆ ಸಂಜೆ ಸ್ನ್ಯಾಕ್ಸನ್ನು ಕೊಡ್ತಾರೆ. ಸೊ ಸ್ನ್ಯಾಕ್ಸನ್ನು ತಿಂದುಬಿಟ್ಟು ನಾವು ಬಂದ್ವಿ. ಸ್ನ್ಯಾಕ್ಸ್ ಕೂಡ ಅಷ್ಟೇ, ಎಷ್ಟಾದ್ರು ತಿನ್ಬೋದಿತ್ತು ನಾವು. ಮಂಡಕ್ಕಿ ಬೋಂಡಾನ ಹೇಗಿತ್ತು ಅಂತ ಹೇಳಿದ್ರೆ ಸಖತ್ತಂದರೆ ಸಖತ್ ಎಮ್ಮೆ ಆಗಿತ್ತು. ಇಲ್ಲೆಲ್ಲ ಬರ್ಡ್ಸನ್ನು ಇಟ್ಟಿದ್ದಾರೆ, ಸೊ ಅದನ್ನು ನೋಡ್ತಾ ಇದ್ರು ಮಕ್ಕಳು. ಇವಾಗ ಮಂಡಕ್ಕಿ ಮತ್ತು ಬೋಂಡನ ತಿಂದುಬಿಟ್ಟು ಏಲಕ್ಕಿ ಟೀ, ಸಖತ್ ಎಮ್ಮೆಯಾಗಿತ್ತು ಟೀ. ಅದನ್ನು ಮಣ್ಣಿನ ಲೋಟದಲ್ಲೇ ಕೊಟ್ಟಿದ್ದಾರೆ ನಮಗೆ. ಸೊ ಏಲಕ್ಕಿ ಟೀನ ಕುಡಿದ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಸೊ ಎಂಡಲ್ಲಿ ನಿಮಗೆ ಪಿಕ್ಸನ್ನು ಕೂಡ ಹಾಕ್ತೀನಿ. ಮತ್ತು ಅಲ್ಲಿಂದ ನಾವು ಕೋಟೆಪುರಕ್ಕೆ ಬಂದ್ವಿ. ಸೊ ಆಲ್ರೆಡಿ ಈವ್ನಿಂಗ್ ಸ್ವಲ್ಪ ಕತ್ಲಾಗಿದೆ ಇಲ್ಲಿ. ಕೋಟೆಪುರಕ್ಕೆ ನಾವು ಆ ಕಡೆಯಿಂದನೇ ಬಂದಿರೋ, ಕೋಟೆಪುರದ ಮೇಲೆ ಶಿರಾಳಕೊಪ್ಪ ಬಂದಿದ್ದಲ್ವ. ಸೊ ಹಾಗಾಗಿ ಇಲ್ಲಿ ಕೋಟೆಪುರ ನೋಡೋಣ ಹಾಗೇನೆ ಅಂತ ಬಂದಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಆಲ್ರೆಡಿ ಸನ್ ಮುಳುಗ್ತಾ ಇದೆ, ಸೊ ನೋಡ್ಬೋದು. ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿಬಿಟ್ಟು. ಸೊ ನಾನು ಬಂದಿರಲಿಲ್ಲ ಈ ದೇವಸ್ಥಾನಕ್ಕೆ, ಇದೇ ಫಸ್ಟ್ ಬಂದಿರೋದು. ಸೊ ಆಲ್ರೆಡಿ ಕತ್ತಲಾಗಿರೋದ್ರಿಂದ ಒಳಗಡೆ ಅಷ್ಟೊಂದು ಕ್ಲಿಯರಿಟಿ ಕಾಣಿಸ್ತಾ ಇಲ್ಲ. ಇಲ್ಲಿ ಎಲ್ಲರೂ ದೇವರಿಗೆ ಕೈ ಮುಗಿದು ಹಾಗೇ ಬಂದ್ವಿ ಅಂತ ಹೇಳ್ಬೋದು. ಸೊ ಇಲ್ಲಿರೋದು ಲಿಂಗು, ದೇವರಿಗೆ ಕೈ ಮುಗ್ಕೊಂಡು ಅಲ್ಲಿಂದ ಟೀನ ಕುಡಿದ್ಬಿಟ್ಟು ಅಲ್ಲೇ ಕೋಟೆಪುರದಲ್ಲಿ ನಾವು ಮನೆಗೆ ಬಂದ್ವಿ. ಸೊ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬಿಂಗ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಎಂಡಲ್ಲಿ ನಾನು ಕೆಲವೊಂದು ಪಿಕ್ಕನ್ನು ಹಾಕಿರ್ತೀನಿ,
ಅದನ್ನು ಕೂಡ ನೋಡ್ಬೋದು ನೀವು. ಮತ್ತು ನಾನು ಎಲ್ಲ ಹೇಳಿದ್ದೀನಲ್ವಾ ಪ್ರೈಸ್ ಯಾವುದಕ್ಕೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು, ಎಲ್ಲದಕ್ಕೂನೇನು ಪ್ರೈಸ್ ಇರೋದಿಲ್ಲ. ಸೊ ಈವ್ನಿಂಗ್ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಮತ್ತು ವೆದರು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಲೈಕ್ ಅಂತ ಹೇಳ್ಬೋದು, ನೈಸ್ಲಿ ಲುಕ್ ಅಂತ ಹೇಳ್ಬೋದು ಆ ಥರ ಕಾಣಿಸ್ತಾ ಇತ್ತು. ಸೊ ಹಾಗೆಯೇ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡಿದ್ದೀನಿ. ಸೊ ಎಂಡಲ್ಲಿ ಪಿಕ್ಸನ್ನು ಕೂಡ ಹಾಕಿರ್ತೀನಿ, ಸೊ ನೋಡ್ಬೋದು ನೀವು. ಮತ್ತು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಲೈಕ್ ಮಾಡಿ ಒಂದು ವಿಡಿಯೋಗೆ. ಸೊ ನಮಗೂ ಒಂದು ಮೋಟಿವೇಟ್ ಸಿಕ್ಕಾಗುತ್ತೆ ನೀವು ಲೈಕ್ ಮಾಡೋದ್ರಿಂದ, ಇಲ್ಲ ಅಂತೇಳಿದ್ರೆ ನಮಗೆ ಅಷ್ಟೊಂದು ಇದು ಅನಿಸೋದಿಲ್ಲ. ಮತ್ತು ಕೋಟೆಪುರದಲ್ಲಿ ಅಕ್ಕಪಕ್ಕ ಎರಡು ಮೂರು ದೇವಸ್ಥಾನ ಇದೆ, ಅದನ್ನು ಹಾಗೇ ನೋಡ್ಕೊಂಬಂದ್ವಿ, ಒಂದೇ ಇದರಲ್ಲೇ ಇದೆ. ಮತ್ತು ಎಲ್ಲ ಸಂಜೆ ಆಗಿದ್ದರಿಂದ ಅಷ್ಟೊಂದು ಕ್ಲಿಯರಿಟಿ ಇರಲಿಲ್ಲ, ಕಾಣಿಸ್ತಿರ್ಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹಾಗೆ ಬಂದ್ವಿ ನಾವು. ಮತ್ತು ಅಲ್ಲೆಲ್ಲ ಪಾರ್ಕ್ ತುಂಬ ಚೆನ್ನಾಗಿತ್ತು, ಸೊ ಯಾಕೋ ಈ ಸರಿ ಸ್ವಲ್ಪ ಡಲ್ ಆಗಿತ್ತು ಪಾರ್ಕ್, ಅಷ್ಟೊಂದು ಗ್ರೀನರಿ ಆಗಿರಲಿಲ್ಲ. ಸೊ ನೀರು ಕಡಿಮೆ ಅನಿಸುತ್ತೆ ಆ ಸೈಡಲ್ಲಿ, ಸೊ ಹಾಗಾಗಿ ಫೋಟೋನ ಹಾಕ್ತೀನಿ ನೋಡ್ಬೋದು.